ಡೆಡ್ ಮ್ಯಾನ್ಸ್ ಆಂಥಮ್ ಗ್ಲಿಮ್ಸ್ ನೋಡಿದ್ಮೇಲೆ ನನಗನ್ಸಿದ ಮಾತ್ರ ಈ ಸಿನಿಮಾ ಅಕ್ಕಪಕ್ಕದ ವುಡ್ಗಳಿಗೆ ಕಾಂಪಿಟೇಷನ್ ಅಲ್ಲವೇ ಅಲ್ಲ, ಏನಿದ್ರೂ ಡೈರೆಕ್ಟ್ ಹಾಲಿವುಡ್ ಲೆವೆಲ್ಗೆ ಕಾಂಪೀಟ್ ಮಾಡೋಕೆ ರೆಡಿ ಆಗಿದ್ದಾರೆ. ಯಸ್, ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಫಸ್ಟ್ಲಿ ನಮ್ಮ ಕರುನಾಡಿನ ಹೆಮ್ಮೆಯ ಕಿಚ್ಚ ಸುದೀಪ್ ಸರ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಡೆಡ್ ಮ್ಯಾನ್ಸ್ ಆಂಥಮ್ ಗ್ಲಿಮ್ಸ್ನ ಜಸ್ಟ್ ನೋಡ್ಕೊಂಡು ಬಂದೆ. ಏನಿದೆ ಗುರು, ಲಿಟ್ರಲಿ ಹೇಳ್ತಾ ಇದ್ದೀನಿ, ಸೂಪರ್ಬ್. ಅನೂಪ್ ಭಂಡಾರಿ ಅವರ ವಿಷನ್ಗೆ ಹ್ಯಾಟ್ಸ್ ಆಫ್. ಗ್ಲಿಮ್ಸ್ ಬಗ್ಗೆ ಇಂಚಿಂಚಾಗಿ ಡೀಟೇಲ್ ಆಗಿ ಮಾತಾಡಿ ಜೊತೆಗೆ ಬ್ರೇಕ್ ಡೌನ್ ಕೂಡ ಮಾಡೋಣ. ಈಗ ಕಣ್ಣಿಗೆ ಕಾಣಿಸಿದ್ದನ್ನು ಹಿಂದೆ ಕಣ್ಣಿಗೆ ಕಂಡಿದ್ದನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕೂ ಮುಂಚೆ, ನಮ್ಮ ಚಾನೆಲ್ 12,000 ಸಬ್ಸ್ಕ್ರೈಬರ್ಸ್ಗೆ ಹತ್ತಿರ ಇದ್ದೀವಿ. ಸೊ ವಿಡಿಯೋ ಕಂಪ್ಲೀಟಾಗಿ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಸ್, ಇನ್ನು ಡೆಡ್ ಮ್ಯಾನ್ಸ್ ಆಂಥಮ್ ಗ್ಲಿಮ್ಸ್ ವಿಚಾರಕ್ಕೆ ಬಂದರೆ ಕ್ವಾಲಿಟಿ ಬಗ್ಗೆ ಎರಡನೇ ಮಾತೇ ಇಲ್ಲ ಗುರು, ಗಾಡ್ ಲೆವೆಲ್ ಕ್ವಾಲಿಟಿ. ಆ ವಿಜುವಲ್ಸ್, ಆ ಕ್ಯಾಮ್ರಾ ಆ್ಯಂಗಲ್ಸ್, ಆ ಕಲರ್ ಗ್ರೇಡಿಂಗ್ ಆ್ಯಂಡ್ ಅದ್ರ ಜೊತೆಗೆ ಆ ಸ್ಟೆಪ್ ಬೈ ಸ್ಟೆಪ್ ರೈಸ್ ಆಗ್ತಾ ಹೋಗೋ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಹೋಲ್ಸೇಲ್ ಆಗಿ ಕಿಚ್ಚ ಸುದೀಪ್ ಅವರ ಬರ್ಡೇಗೆ ದೊಡ್ಡ ಮಟ್ಟದಲ್ಲೇ ಗಿಫ್ಟ್ನ ಕೊಟ್ಟಿದ್ದಾರೆ. ಇನ್ನು ವಿಲಿಯಂ ಡೇವಿಡ್ ಅವರ ಕ್ಯಾಮ್ರಾ ಕೈ ಚಳಕ ಇಡೀ ಗ್ಲಿಮ್ಸ್ ತುಂಬ ಎದ್ದು ಕಾಣಿಸುತ್ತೆ. ಅದರ ಮಧ್ಯೆ ಶಿವಕುಮಾರ್ ಅವರು ಹಾಕಿರೋ ಸೆಟ್ಸ್ಗಳು ಲಿಟ್ರಲಿ ಪ್ಯೂರ್ ಹಾಲಿವುಡ್ ಸ್ಟಫ್. ನಾನು ಈ ವಿಡಿಯೋ ಇಂಟ್ರೋಲ್ಲಿ ಯಾಕೆ ಡೈರೆಕ್ಟ್ ಹಾಲಿವುಡ್ ಲೆವೆಲ್ಗೆ ಕಾಂಪಿಟೇಷನ್ ಇದೆ ಅಂತ ಹೇಳಿದೆ ಅಂದರೆ, ಕ್ಲಿಯರಾಗಿ ಗ್ಲಿಮ್ಸ್ನ ಅಬ್ಸರ್ವ್ ಮಾಡಿದರೆ ನಿಮಗೆ ಆ ಒಂದು ಸ್ಟೇಟ್ನ ನೇಟಿವಿಟಿ ಅಂತ ಎಲ್ಲೂ ಕಾಣಿಸೋದೇ ಇಲ್ಲ. ದ ವರ್ಲ್ಡ್ ಆಫ್ ಫ್ಯಾಂಟಮ್ ಅನ್ನೋ ಒಂದು ಬೇರೆಯೇ ಜಾಗನೇ ಇರುತ್ತೆ. ಅಲ್ಲಿಯ ಜನರ ಜೀವನ ಮತ್ತು ವೇಷಭೂಷಣಗಳು ಎರಡೂ ವಿಭಿನ್ನವಾಗಿರುತ್ತೆ ಅಂತ ಕ್ಲಿಯರಾಗಿ ಕಾಣಿಸ್ತಿದೆ. ಇದೆಲ್ಲದರ ಮಧ್ಯೆ ನಿರಂಜ್ ಸುರೇಶ್ ಅವರ ಧ್ವನಿ ಸಖತ್ತಾಗಿ ಸೂಟ್ ಆಗಿದೆ ಗುರು. ಇಷ್ಟೊಂದೆಲ್ಲ ಸಿನಿಮಾದಲ್ಲಿ ಇನ್ಕ್ಲೂಡ್ ಮಾಡಬೇಕು, ಜನ ಇಷ್ಟೊಂದು ವಿಚಾರಗಳ ಬಗ್ಗೆ ಮಾತಾಡಬೇಕು ಅಂತಂದರೆ, ಇದೆಲ್ಲದರ ಬಗ್ಗೆ ಯೋಚನೆ ಮಾಡಿರೋ, ದೊಡ್ಡ ಮಟ್ಟದಲ್ಲಿ ವಿಷನ್ ಇಟ್ಕೊಂಡಿರೋ ಅನೂಪ್ ಭಂಡಾರಿ ಅವ್ರಿಗೆ ಹ್ಯಾಟ್ಸ್ ಆಫ್. ಈಗ ಬ್ರೇಕ್ ಡೌನ್ ಸಮಯ. ಬುರ್ಜ್ ಖಲೀಫಾ ಮೇಲೆ ಬಿಟ್ಟ ಸ್ನೀಕ್ ಪೀಕ್ ಮತ್ತು ಈ ಗ್ಲಿಮ್ಸ್ ಎರಡರಲ್ಲೂ ಆಲ್ಮೋಸ್ಟ್ ಸಿಮಿಲರ್ ಶಾಟ್ಸ್ ಇವೆ. ಅವು ಯಾವ್ಯಾವು ಅಂತ ನೋಡೋದಾದರೆ, ಇವು ಮೇಲಿಂದ ಹಗ್ಗ ಇಟ್ಕೊಂಡು ಕೆಳಗೆ ಬರೋದು, ಕೆಳಗಡೆ ಬಂದಾಗ ನಡ್ಕೊಂಡು ಬರೋ ಶಾಟ್ಸ್, ಆಮೇಲೆ ಅವರ ಚಾಟಿಗೆ ಬೆಂಕಿ ಹಚ್ಕೊಂಡು ಬಾರಿಸೋ ಶಾಟ್, ಇವೆಲ್ಲ ನಾವು ಸ್ನೀಕ್ ಪೀಕಲ್ಲೇ ನೋಡಿದ್ವಿ. ಆದರೆ ಇಲ್ಲಿ ಸ್ವಲ್ಪ ಡೀಟೇಲ್ಡಾಗಿ ನೋಡೋಣ. ಫಸ್ಟ್ ಓಪನಿಂಗ್ ಶಾಟಲ್ಲಿ ಒಂದು ವಿಕ್ರಾಂತ್ ರೋಣ ಅನ್ನೋ ಬುಕ್ ಓಪನ್ ಆಗಿ ಒಂದು ಮಗು ವಾಯ್ಸ್ ಬರುತ್ತೆ. ಒನ್ಸ್ ಅಪಾನ್ ಎ ಟೈಮ್ ದೆರ್ ವಾಸ್ ಅ ಲ್ಯಾಂಡ್ ದಟ್ ಎವ್ರಿ ಒನ್ ಫಿಯರ್ಡ್ ಆ್ಯಂಡ್ ದೆನ್ ಕೇಮ್ ದ ಡೆವಿಲ್. ಅಂದರೆ ಒಂದಾನೊಂದು ಕಾಲದಲ್ಲಿ ಒಂದು ಜಾಗ ಇತ್ತು, ಆ ಜಾಗನ ಕಂಡ್ರೆ ಎಲ್ಲರೂ ಹೆದರ್ಕೋತಾ ಇದ್ರು. ಆಗ ಅಲ್ಲಿಗೆ ಒಂದು ದೆವ್ವ ಬಂತು. ಇದೆಲ್ಲ ಕೇಳ್ತಿದ್ರೆ ಯಾರೋ ಒಬ್ಬರಿಗೆ ಕೂತ್ಕೊಂಡು ಈ ಸ್ಟೋರಿನ ನರೇಟ್ ಮಾಡ್ತಾ ಇರೋ ಥರ ಕಾಣಿಸ್ತಿದೆ. ಮೇ ಬಿ ಮಗು ಅಲ್ಲದೆ ಬೇರೆಯವರು ಹೇಳ್ತಿರ್ಬೋದು, ಗ್ಲಿಮ್ಸಲ್ಲಿ ಬೇಕು ಅಂತಾನೆ ಮಗು ವಾಯ್ಸ್ನ ಹಾಕಿರ್ಬೋದು. ಇನ್ನು ಅದಾದಮೇಲೆ ಶುರುವಾಗೋ ಸಾಂಗ್ ಬ್ಯಾಂಗ್ 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 ದ ಸ್ಕೈಸ್ ಜಸ್ಟ್ ಸ್ಯಾಂಗ್ ದ ಡೆಡ್ ಮ್ಯಾನ್ಸ್ ಆಂಥಮ್ ಅಂತ ಬರುತ್ತೆ. ಹಾಗಂದರೆ ಆಕಾಶವು ಸತ್ತ ಮಾನವನ ಗೀತೆಯನ್ನು ಹಾಡಿತು ಅನ್ನೋ ಅರ್ಥ ಬರುತ್ತೆ. ಈ ಸೀನಲ್ಲಿ ಫ್ಯಾಂಟಮ್ ಇಂಟ್ರೊಡಕ್ಷನ್ ಸೀನ್ ಜೊತೆಗೆ ಒಂದು ಆ್ಯಕ್ಷನ್ ಎಪಿಸೋಡ್ ಇರೋ ಹಾಗೆ ಕಾಣಿಸ್ತಿದೆ. ದೇವರಾಣೆ, ಸೀನಲ್ಲಿ ಫೈಟ್ ಬಿಟ್ಟರೆ ಬೇರೇನಾಗ್ತಿದೆ ಅಂತ ಗೆಸ್ ಮಾಡೋಕ್ಕೆ ಆಗಲ್ಲ. ಇನ್ನು ನೆಕ್ಸ್ಟ್ ಅ ಸೇವೇಜ್ ಹಾರ್ಟ್ ದ ಲಾರ್ಡ್ ಆಫ್ ದ ಡಾರ್ಕ್ ದ ಫ್ಯಾಂಟಮ್ ಅಂತ ಬರುತ್ತೆ. ಒಂದು ಭಯಂಕರ ಹೃದಯ, ಕತ್ತಲೆಯ ಅಧಿಪತಿ ಈ ಫ್ಯಾಂಟಮ್ ಅಂತ ಅರ್ಥ ಬರುತ್ತೆ. ಕತ್ತಲೆಯ ಅಧಿಪತಿ ಅಂತಂದರೆ ಈ ಕ್ಯಾರೆಕ್ಟರ್ ಕೇವಲ ನೈಟಲ್ಲಿ ಅಷ್ಟೇ ಬರಬಹುದು. ಟೋಟಲ್ಲಾಗಿ ಈ ಫ್ಯಾಂಟಮ್ ಎಪಿಸೋಡ್ ಪೂರ್ತಿ ನೈಟಲ್ಲೇ ಬರ್ಬೋದು. ಹೇಗೆ ಅಂದರೆ, ಪ್ರತಿ ಕ್ಯಾರೆಕ್ಟರ್ಗೂ ಎರಡು ಎರಡು ಹೆಸರಿದೆ. ಫಾರ್ ಎಕ್ಸಾಂಪಲ್, ವಿಕ್ರಾಂತ್ ರೋಣ ಡೇ ಟೈಮಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಆಗಿ, ಡಾರ್ಕ್ ಆದಾಗ ಅಂದರೆ ಕತ್ತಲಾದಾಗ ಒಬ್ಬ ಫ್ಯಾಂಟಮ್ ಆಗ್ಬೋದು. ಇದೇ ಥರ ಫಕೀರ, ಪನ್ನಾ ಆ್ಯಂಡ್ ಗಡಂಗರಕ್ಕಮ್ಮ ಎಟ್ಸೆಟ್ರಾ. ಇದೆಲ್ಲದರ ಮಧ್ಯೆ ಓಪನಿಂಗ್ ಶಾಟಲ್ಲಿ ಆ ಎರಡು ಬಿಲ್ಡಿಂಗ್ ಕಾಣಿಸ್ಬೇಕಾದ್ರೆ ಸೈಡಲ್ಲಿ ನೀರು ಹರಿಯೋ ಜಾಗ ಕಾಣಿಸ್ತು. ನನಗೆ ಬಂದಿದ್ದ ಡೌಟ್ ಏನು ಅಂತಂದರೆ, ತಪ್ಪು ನಡೀತಿರೋ ಜಾಗಕ್ಕೆ ಹೋಗಿ ಫ್ಯಾಂಟಮ್ ಆ ತಪ್ಪನ್ನು ನಿಲ್ಲಿಸ್ಬೋದಾ ಅಂತ. ಇನ್ನೂ ಯೋಚನೆ ಮಾಡ್ತಾ ಹೋದರೆ ತುಂಬಾ ಡೌಟ್ಸ್ಗಳು ಬರ್ತವೆ. ಸದ್ಯಕ್ಕೆ ಇಷ್ಟು ಸಾಕು. ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಮಾಡಿ, ಹಾಗೂ ಮೇನ್ ವಿಕ್ರಾಂತ್ ರೋಣ ಗ್ಲಿಮ್ಸ್ ವಿಡಿಯೋನ ಶೇರ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್.